ಸಿಬಿಐ ಕಚೇರಿಗೆ ಅಧಿಕಾರಿಗಳ ತಂಡ ಈಗ ವಾಪಸ್ ಆಗಿದೆ. ಡಿಕೆಶಿ ನಿವಾಸದಿಂದ ಸಿಬಿಐ ಕಚೇರಿಗೆ ವಾಪಸ್ ಆಗಿದೆ ಅಧಿಕಾರಿಗಳ ತಂಡ. ನಾಲ್ವರು ಅಧಿಕಾರಿಗಳ ತಂಡ ತಪಾಸಣೆಯನ್ನ ನಡೆಸಿದ ಬಳಿಕ ಈಗ ಹಿಂದಿರುಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ದಾಳಿ ಏನಿದೆ ಅದು ಮುಂದುವರೆದಿದೆ. ಅಲ್ಲಿ ಈಗಾಗಲೇ ದಾಳಿಯಲ್ಲಿ ನಿರತರಾಗಿದ್ದಂತಹ ನಾಲ್ವರು ಅಧಿಕಾರಿಗಳು ಸಿಬಿಐ ಕಚೇರಿಗೆ ವಾಪಸ್ ಆಗಿದ್ದಾರೆ. ಮತ್ತಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡಲಿಕ್ಕಾಗಿ ಅವರು ಬರ್ತಾ ಇದ್ದಾರೋ ಅಥವಾ ಹೆಚ್ಚಿನ ವಿವರಗಳನ್ನ ಇನ್ನುಳಿದ ಅಧಿಕಾರಿಗಳು ಮಾಡ್ತಾರೆ. ತಮ್ಮ ಒಂದು ಸಾಕ್ಷ್ಯ ಕಲೆ ಹಾಕೋ ವಿಚಾರ ಏನಿದೆ ಅದೆಲ್ಲವೂ ಕೂಡ ಪೂರ್ಣ ಆಗಿದೆ ಅಂತ ಅವರು ಅಲ್ಲಿಂದ ನಿರ್ಗಮಿಸ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಿರುವಂತಹ ಸಿಬಿಐ ದಾಳಿಯಲ್ಲಿ ನಾಲ್ವರು ಅಧಿಕಾರಿಗಳೇನು ನಿರತರಾಗಿದ್ರು. ಸೊ ಅವರೀಗ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಇನ್ನುಳಿದ ಅಧಿಕಾರಿಗಳು ತಮ್ಮ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾದಂತಹ ಸಿಬಿಐ ದಾಳಿ ಆ ಪ್ರಕ್ರಿಯೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ, ಮತ್ತಷ್ಟು ಮುಂದುವರಿತಾ ಇದೆ. ಈಗ ಸದ್ಯ ನಾಲ್ವರು ಅಧಿಕಾರಿಗಳು ಡಿಕೆ ಶಿವಕುಮಾರ್ ನಿವಾಸದಿಂದ ಸಿಬಿಐ ಕಚೇರಿಗೆ ಹೊರಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸದ್ಯ ನಾಲ್ವರು ಅಧಿಕಾರಿಗಳೇನು ದಾಳಿಯನ್ನ ನಡೆಸಿದ್ರು, ಒಂದಷ್ಟು ಶೋಧವನ್ನ ನಿರತರಾಗಿದ್ರು, ಅವರೀಗ ಅಲ್ಲಿಂದ ಎಕ್ಸಿಟ್ ಆಗಿದ್ದಾರೆ. ಇನ್ನುಳಿದ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮುಂದುವರೆಸಿದ್ದಾರಾ, ಹೇಗೆ? ಖಂಡಿತವಾಗಿದ್ದೀವಿ. ಈಗಷ್ಟೇ ಇನ್ನಿಬ್ಬರು ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರ ಕಚೇರಿ ಏನಿತ್ತು ಅಂದರೆ ಡಿ ಕೆ ಶಿವಕುಮಾರ್ ಅವರ ಮನೆ ಪಕ್ಕದಲ್ಲಿ ಇರುವಂಥ ಒಂದು ಕಚೇರಿ ಏನಿದೆ ಕಚೇರಿಗೂ ಕೂಡ ಈಗ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿ ಅಲ್ಲೂ ಕೂಡ ಸಾಕಷ್ಟು ದಾಖಲಾತಿಗಳನ್ನು ಪರಿಶೀಲನೆಯನ್ನು ಮಾಡೋ ಒಂದು ಪ್ರಯತ್ನವನ್ನು ಸಹ ಮಾಡ್ತಾ ಇರೋಂಥದ್ದು. ಅಂದರೆ ನಾನು ಈಗಾಗಲೇ ಹೇಳಿದೆ ದಿವ್ಯ, ಅಂದರೆ ದೃಶ್ಯಾವಳಿಗಳಲ್ಲಿ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೀನಿಯರ್ ಅಡ್ವೊಕೇಟ್ ಆಗಿರುವಂಥ ಪೊನ್ನಣ್ಣ ಅವರು ಕೂಡ ಭೇಟಿಯನ್ನು ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಿಟ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳಿಲ್ಲ. ಈಗ ಪೊನ್ನಡ ಅವರೇ ಬಂದು ಅದಕ್ಕೊಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾರೆ, ಏನಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಹೊರಗಡೆ ಬರಬೇಕಾಗಿರುವಂಥದ್ದು. ಈಗ ಗೇಟ್ನಿಂದ ಹೊರಗಡೆ ಬರೋ ಒಂದು ಪ್ರಯತ್ನವನ್ನು ಸಹ ಮಾಡ್ತಿದ್ದಾರೆ, ಜೊತೆಗೆ ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡ್ತಾರಾ ಏನೋ ಅನ್ನೋದು ಕೂಡ ಸಾಕಷ್ಟು ಕುತೂಹಲಗಳಿದ್ದಾವೆ. ಯಾಕೆಂದ್ರೆ ಯಾವ ರೀತಿಯ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ ಅಂದರೆ ಬೆಳಗ್ಗೆಯಿಂದನೂ ಕೂಡ ಭೇಟಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಸಹ ಮಾಡ್ತಾ ಇದ್ರು, ಆದರೆ ಭೇಟಿ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಿರಲಿಲ್ಲ. ಸಿಕ್ಕಿಲ್ದಿರೋ ಹಿನ್ನೆಲೆಯಲ್ಲಿ ಈಗ ಏನು ಪೊನ್ನಣ್ಣ ಅವರು ಬಂದಿದ್ದಾರೆ, ಅಲ್ಲಿ ಭೇಟಿ ಆಯ್ತಾ ಏನೋ ಅನ್ನೋದ್ರ ಬಗ್ಗೆ ಕುತೂಹಲಗಳಿದ್ದಾವೆ. ಬಂದು ಯಾವ ರೀತಿಯ ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಈಗ ಪೊನ್ನಣ್ಣ ಅವರು ಬರ್ತಾ ಇದ್ದಾರೆ. ಈಗ 28ನೇ ತಾರೀಕಿಗೆ ಉಚ್ಚ ನ್ಯಾಯಾಲಯ ಅವರು ನೀಡಿರುವಂತಹ ಆದೇಶ ಪ್ರತಿಯನ್ನು ಸರ್ಟಿಫೈಡ್ ಕಾಪಿಯನ್ನ ತಗೊಂಡು ಅಧಿಕಾರಿ ಈಗ ತಾನೇ ಸಿಕ್ತದೆ ನಮ್ಗೆ, ಅದು ಅದನ್ನ ತಗೊಂಡು ಅಧಿಕಾರಿಗಳನ್ನ ಭೇಟಿ ಮಾಡುವಂತ ಪ್ರಯತ್ನ ನಡೆಸಿದ್ವಿ. ಅದೇ ರೀತಿ ಅದನ್ನ ಈ ಕಾಪಿನ ಅವ್ರಿಗೆ ತಲುಪಿಸಿದ್ವಿ. ಅವರ ಕುಟುಂಬ ವರ್ಗದವರು ಬಂದು ತಗೊಂಡೋಗಿ ಕೊಟ್ಟಿದ್ದಾರೆ. ಇದರಲ್ಲಿ ಏನ್ ಹೇಳ್ತಾರೆ ಹೈಕೋರ್ಟ್ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಏನು ಅನುಮತಿಯನ್ನು ಕೊಟ್ಟಿದ್ರು ಅದನ್ನ ಪ್ರಶ್ನೆ ಮಾಡಿರುವಂತ ರಿಟ್ ಅರ್ಜಿನಲ್ಲಿ ಯಾವುದೇ ಕೋರ್ಷನ್ ತಗೋಬಾರ್ದು, ಕೋರ್ಸಿವ್ ಆಕ್ಟಿವಿಟಿ ತಗೋಬಾರ್ದು ಅಂತ ಹೇಳ್ತಾರೆ. ಆಯ್ತು, ನೀವು ಮಾಡ್ಕೊಳ್ಳಿ, ಒಂದ್ ನಿಮಿಷ ಮಾಡಿ, ಎಲ್ಲರೂ ಹೇಳಿದ್ಮೇಲೆ ಮಾಡ್ತಾರೆ, ಎಲ್ಲ ರೆಡಿ ಅಂದ್ಮೇಲೆ ಹೇಳಿ ಮಾಡ್ತಾರೆ, ಎಲ್ಲ ರೆಡಿ ಅಂದ್ಮೇಲೆ ಹೇಳಿ. ನೋಡ ಟಿವಿ ರಲ್ಲಿ ಇವಳ ಇಬ್ಬರ ಮನೆಯ ಪಕ್ಕ ಟಿವಿ ಕ್ಯಾಮೆರಾಸ್ ಎಲ್ಲ ಉಂಟಲ್ಲ, ಇವಳ ಬಾರಿ ಇಬ್ಬರ ಬಂದ್ರಿ ಮಾತಾಡ್ತಾರೆ, ಮಾತಾಡ್ಲ ಬೇಡುವ ಮಾಡೋಣ. ಈಗ 28ನೇ ತಾರೀಕಿಗೆ ಉಚ್ಚ ನ್ಯಾಯಾಲಯ ನೀಡಿದ ಆದೇಶ ಪ್ರತಿಯನ್ನು ಈಗ ತಾನೇ ನಾವು ಪಡ್ಕೊಂಡಿದ್ವಿ. ಪಡ್ಕೊಂಡಿದ್ದ ನಂತರ ಅಧಿಕಾರಿಗಳಿಗೆ ಇದನ್ನ ಮುಟ್ಸೋಂತ ಪ್ರಯತ್ನ ಮಾಡ್ಲಿಕ್ಕೆ ಒಳಗಡೆ ಹೋದ್ರೆ ಯಾವ ಅಧಿಕಾರಿ ಕೂಡ ನಮ್ಮನ್ನು ಭೇಟಿ ಮಾಡಲಿಲ್ಲ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ವರ್ಗದವ್ರ ಮೂಲಕ ಇದನ್ನ ಅಧಿಕಾರಿಗಳಿಗೆ ತಲುಪಿಸಿದ್ದೀವಿ. ತಲುಪಿಸಿದ ನಂತರ ನಮಗೆ ಬಂದಿರುವಂಥ ಅವರಿಂದ ಬಂದಿರುವಂಥ ಮಾಹಿತಿ ಏನಂತ ಹೇಳಿದ್ರೆ, ಈ ಆಧಾರ ಈ ಆದೇಶ ಏನಿದೆ
ಇದು ನಾವು ರಾಜ್ಯ ಸರ್ಕಾರ ಏನು ಅನುಮತಿಯನ್ನು ಕೊಟ್ಟಿದ್ರು CBI ಬಂದು ತನಿಖೆ ಮಾಡಲಿಕ್ಕೆ, ಅದನ್ನು ಪ್ರಶ್ನೆ ಮಾಡಿ ನಾನು ಸಲ್ಲಿಸಿದ್ದಂಥ ರಿಟ್ ಅರ್ಜಿ ಇದು. ಇದರಲ್ಲಿ ಡು ನಾಟ್ ಟೇಕ್ ಎನಿ ಕೋರ್ಸಿವ್ ಸ್ಟೆಪ್ಸ್ ಅಂತ ಹೇಳ್ತಾರೆ. ಅಂದರೆ ಯಾವುದು ತೀವ್ರವಾದಂಥ ಕ್ರಮವನ್ನು ಜರುಗಿಸಬಾರ್ದು ನೀವು ಈ ಆದೇಶದ ಇದರಲ್ಲಿ ಅಂತ ಬೇಸಿಸ್ ಆಫ್ ದಿಸ್ ಆರ್ಡರ್ ಅಂತ ಹೇಳ್ತಾರೆ. ಅದಿದ ಮೇಲೆ ಯಾವ ರೀತಿ ನೀವು FIR ಅನ್ನು ಮಾಡಿದ್ದೀರಿ, ಯಾವ ರೀತಿ ನೀವು ಇಲ್ಲಿ ಬಂದು ಈ ಥರ ಕ್ರಮ ಜರುಗಿಸ್ತಾ ಇದ್ದೀರಿ ಅಂತ ಹೇಳುವಂಥ ಪ್ರಶ್ನೆಗೆ CBI-ನವರು ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ. ಉತ್ತರ ಕೊಡಲಿಕ್ಕೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಕೂಡ ಅವ್ರು ಸಿದ್ಧ ಇಲ್ಲ, ಅವ್ರು ಮಾತಾಡಲಿಕ್ಕೆ ರೆಡಿ ಇಲ್ಲ. ಎಲ್ಲೋ ಒಂದು ಆದೇಶದ ಪ್ರತಿ ಕೂಡ ನಮ್ಮಿಂದ ತಗೊಳ್ಳಿಲ್ಲ ಅವರು. ಆದ್ದರಿಂದ ಇದರಲ್ಲಿ ಅವರು ಯಾವ ರೀತಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ನಮಗೇನು ಬೇಡ. ಇದನ್ನು ಈ ಆದೇಶದ ಪ್ರತಿಯನ್ನು ಮುಟ್ಟಿಸಿ ಆದೇಶದಲ್ಲಿ ಏನಿದೆ ಆ ಕ್ರಮವನ್ನು ಜರುಗಿಸಬೇಕಾಗಿದ್ದು ಸರ್ಕಾರದ ಮೇಲಿತ್ತು ಹಾವಣೆ. ಯಾಕಂದರೆ ಇಲ್ಲಿ ಮುಖ್ಯ ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟರಿ ಇಸ್ ಅ ಪಾರ್ಟಿ ಟು ದಿಸ್ ಪ್ರೊಸೀಡಿಂಗ್ಸ್. ಈಗಾಗಲೇ ಹಿರಿಯ ವಕೀಲರು ಯಾರು ಈ ವಾದವನ್ನು ಮಂಡಿಸಿದ್ರು ಅವರು ಈಗಾಗಲೇ ಪತ್ರದ ಮೂಲಕ ಮುಖ್ಯ ಕಾರ್ಯದರ್ಶಿಗಳಾದಂಥ ಕಳಿಸಿದ್ದಾರೆ, ಈ ಮೇಲ್ ಕೂಡ ಅವರು ಕಳಿಸಿದ್ದಾರೆ. ಈ ಥರ ಒಂದು ಆದೇಶ ಇದೆ, ಈ ಆದೇಶ ಇದ್ದರೂ ಕೂಡ ಇದನ್ನು ಉಲ್ಲಂಘನೆ ಮಾಡಿ ಈ ಥರ ಕ್ರಮ ಜರುಗಿಸ್ತಾ ಇದ್ದಾರೆ CBI-ನವರು ಅಂತ ಹೇಳುವಂಥದ್ದನ್ನು ಅವ್ರ ಗಮನಕ್ಕೆ ಕೂಡ ಮತ್ತೊಮ್ಮೆ ತರುವಂಥ ಪ್ರಯತ್ನ ನಡೆಸಿದ್ದಾರೆ. ಆದ್ರೂ ಇವರು ಯಾವ ರೀತಿನೂ ಇದು ಯಾವ ರೀತಿ ಒತ್ತಡದಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಯಾವ ಕಾನೂನಕ್ಕೂ ಕೂಡ ಇವರು ಬಗ್ತಾ ಇಲ್ಲ, ಯಾವ ಕೋರ್ಟ್ ಆದೇಶಕ್ಕೂ ಕೂಡ ಇವರು ಬಗ್ತಾ ಇಲ್ಲ. ಅವ್ರು ಮಾಡೋದೇ ಮಾಡ್ತೀವಿ ಅಂತ ಹೊರಟಿದ್ದಾರೆ, ನಮ್ಮ ಹತ್ರ ಚರ್ಚೆ ಕೂಡ ಬರ್ತಾ ಇಲ್ಲ. ಅದರಿಂದ ಬೆಳಿಗ್ಗೆ ಇಲ್ಲ ಭೇಟಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅದರಿಂದ ಈಗ ಇದು ನಿಮ್ಮ ಮುಂದೆ ಇವಾಗ ನಾವು ಆಲ್ರೆಡಿ ಹೇಳ್ದಂಗೆ ಆದೇಶ ಇದ್ರೂ ಕೂಡ ಯಾವ ಥರ ಇವರು ಕ್ರಮ ಜರುಗಿಸೋಕ್ಕಾಗುತ್ತೆ ಹೇಳುವಂಥ ಪ್ರಶ್ನೆಗೆ ಉತ್ತರ ಇಲ್ಲದೆ ಇರೋದ್ರಿಂದ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದಂಥ ದುರುದ್ದೇಶಗಳಿಂದ ಕೂಡಿದಂಥ ಒಂದು ಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಈಗ ಹೌದು ಈಗ ಆದೇಶ ಇದೆ, ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶ ಇದ್ದಾಗ ಒಂದು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೇಕಲ್ವ ಅವರು. ಅಂದರೆ ಒಂದು CBI-ನವರು ತನಿಖೆ ಮಾಡಬೇಕಂದ್ರೆ ಮೊದಲನೇದು ರಾಜ್ಯ ಸರ್ಕಾರದ ಅನುಮತಿ, ಆ ಅನುಮತಿನೇ ಪ್ರಶ್ನೆ ಮಾಡಿದ್ದೀವಿ. ಅಲ್ಲ ಅಧಿಕಾರಿಗಳು ಭೇಟಿ ಮಾಡ್ತಾ ಇಲ್ವಲ್ಲ, CBI ಆಫೀಸಿಗೆ ಹೋದ ಅಂದರೆ ಇಬ್ಬರು ಪೇದೆಗಳಿದ್ದಾರಲ್ಲಿ, ಇಲ್ಲಿ ಇವರು ಭೇಟಿ ಮಾಡಲಿಕ್ಕೆ ತಯಾರಿಲ್ಲ, ಯಾರ ಹತ್ರ ಮಾತಾಡಬೇಕು? ಅದರಿಂದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಇವಾಗ ನಾವು ಸಂಪರ್ಕ ಮಾಡಿ ಅವ್ರಿಗೆ ಮೇಲ್ ಇಮೇಲ್ ಮೂಲಕ ಕಳಿಸಿದ್ದೀವಿ. ಆದ್ರಿಂದ ಈಗ ನಿಮಗೆ ನೀವೇ ಈಗ ಇದರಿಂದ ತಿಳ್ಕೊಳ್ಳಿ. ಅಲ್ಲ ಈಗ ಅದ್ರ ಬಗ್ಗೆ ನಮ್ಗೆ ಈಗ ಅವ್ರು ಭೇಟಿನೇ ಆಗ್ತಾ ಇಲ್ವಲ್ಲ, ಅದ್ರ ಬಗ್ಗೆ ನಮ್ಗೆ ಯಾವ್ದು ಮಾಹಿತಿ ಇಲ್ಲ. ಆದ್ರೆ ಇದನ್ನ ಈಗ ನಿಮ್ಮ ಮೂಲಕ ಆರು ಈ ಅಧಿಕಾರಿಗಳಿಗೆ ಉತ್ತರ ಕೊಡಿ. ಯಾವ ರೀತಿ ನಾವು ಇಲ್ಲಿ ಬಂದಿದ್ದೀರಿ ಶಿವಕುಮಾರ್ ಅವ್ರ ಮನೆಗೆ ಅಂತ ಹೇಳೋದ್ರ ಪ್ರಶ್ನೆಗೆ ಕಾನೂನು ನಡಿನಲ್ಲಿ ನಾವ್ಯಾವುದು ರಾಜಕೀಯವಾದಂತ ಪ್ರಶ್ನೆ ಇಲ್ಲಿ ಎತ್ತಾ ಇಲ್ಲ, ಕಾನೂನಾತ್ಮಕವಾದಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಅಲ್ಲ ಇಲ್ಲಿ CBI ರೋಡ್ ಅಲ್ಲಿ ಇದೆಯಲ್ಲ, ಇಲ್ಲಿ ಗಂಗೇನಹಳ್ಳಿನಲ್ಲಿ, ಅಲ್ಲಿಗೆ ಹೋಗಿ ಆ ಪ್ರತಿಯನ್ನು ಕೂಡ ಕೊಟ್ಟಿದ್ದೀವಿ ನಾವು, ಅದಕ್ಕೆ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ. ಅದೇ ಇದೆ ಅದೆಲ್ಲ ನಾವು ಇಲ್ಲಿರೋ CBI ಆಫೀಸರ್ಸ್ ಮುಟ್ಸುವಂತ ಕೆಲಸನೂ ಮಾಡಿದ್ದೀವಿ ನಾವು. ಈಗ ಆದೇಶ ಅಂತ ಹೇಳಿದ್ರೆ ಓದೇ ಬಿಡ್ತೀನಿ ಬಿಡಿ ನಿಮ್ಗೆ. CBI ತನಿಖೆಗೆ ಅನುಮತಿ ಹೇಳ್ತಾರೆ ಅಂತ ಹೇಳಿದ್ರೆ ಸ್ಟೇಟ್ ಇಸ್ ಗ್ರಾಂಟೆಡ್ ಅಂಡರ್ ಸೆಕ್ಷನ್ 6 ಆಫ್ ದ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಆನ್ ಪೆರೂಸಲ್ ಆಫ್ ಸೆಕ್ಷನ್ 6 ಇಟ್ ಇಸ್ ಸೀನ್ ದಟ್ ವಾಟ್ ಇಸ್ ಪ್ರೊವೈಡೆಡ್ ಫಾರ್ ಅಂಡರ್ ದ ಸ್ಟ್ಯಾಚ್ಯೂಟ್ ಇಸ್ ಕನ್ಸೆಂಟ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ದ ಸಿನೆಕ್ವಾನ್ ಆನ್ ವುಡ್ ಬಿ ಅ ರಿಕ್ವೆಸ್ಟ್ ಫ್ರಮ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇನ್ ದ ಇನ್ಸ್ಟೆಂಟ್ ಕೇಸ್ ಸಚ್ ಅ ರಿಕ್ವೆಸ್ಟ್ ಇಸ್ ನಾಟ್ ದೇರ್ ದೇರ್ ಫಾರ್ ದೇರ್ ಶಾಲ್ ಬಿ ನೋ ಕೋರ್ಸಿವ್ ಆಕ್ಷನ್ ಅಗೇನ್ಸ್ಟ್ ದ ಪೆಟಿಷನರ್. ಪೆಟಿಷನರು ಸನ್ಮಾನ್ಯ DK ಶಿವಕುಮಾರ್ ಅವರು, DK ಶಿವಕುಮಾರ್ ಇದೆ ಪೆಟಿಷನರು, ಇವ್ರ ಮೇಲೆ ಕೋರ್ಸಿವ್ ಆಕ್ಷನ್ ತಗೋಬಾರ್ದು ಅಂತೇಳಿ ಯಾವ ಆದೇಶ ಬೇಸಿಸ್ ಆಗುತ್ತೆ ಈ ಎಂಟೈರ್ ತನಿಖೆಗೆ ಬೇಸಿಸ್ ಆಗುವಂಥ ಆದೇಶನ ಪ್ರಶ್ನೆ ಮಾಡಿದ್ರಲ್ಲ ಹೈಕೋರ್ಟ್ನವ್ರು ಆದೇಶ ಕೊಟ್ಟರು ಕೂಡ ಈ ಥರ ಮಾಡ್ತಾ ಇದ್ದೀರಲ್ಲ.